ಹೈಕಮಾಂಡ್ ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ. ನನ್ನ ಸಿಎಂ ಮಾಡಿದ್ರೆ 150 ಸ್ಥಾನ ಪಕ್ಕಾ ಇರ್ತಾ ಇತ್ತು. ಹೀಗಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರ ಹೇಳಿಕೆ. ಮಂತ್ರಿ ಸ್ಥಾನದ ಆಸೆಯನ್ನ ಹೊರ ಹಾಕಿದರೆ ಶಾಸಕ ಯತ್ನಾಳ್ ಅವರು ಹೈಕಮಾಂಡ್ ಕೊಟ್ಟರೆ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ, ನನ್ನ ಸಿಎಂ ಮಾಡಿದ್ರೆ 150 ಸ್ಥಾನ ಪಕ್ಕಾ ಇರ್ತಾ ಇತ್ತು ಅಂತ ಹೇಳಿದ್ರ ಮೂಲಕ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ಮಂತ್ರಿ ಸ್ಥಾನದ ಆಸೆಯನ್ನ ಹೊರ ಹಾಕಿದ್ದಾರೆ. ನೂತನ ಸಿಎಂ ಆಗಿ ಬೊಮ್ಮಾಯಿ ಅವರು ಸಿಎಂ ಆದ ನಂತರ ಈಗ ಸಚಿವ ಸ್ಥಾನ ವಿಸ್ತರಣೆ ಕೂಡ ಆಗ್ತಾ ಇರೋ ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ದೆಹಲಿವರೆಗೂ ಕೂಡ ಈಗ ಸರ್ಕಸ್ ನಡೆದಿದೆ ಅಂತ ಹೇಳೋದು. ಈ ನಿಟ್ಟಲ್ಲಿ ಮಾತಾಡಲಿಕ್ಕೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮುಟ್ಟಿಗೆ ಇದ್ದಾರೆ. ಹಾಗಿದ್ರೆ ಅವರು ಕೇಳೋಣ ಸರ್, ಮೊದಲನೇದಾಗಿ ಸಚಿವ ಸ್ಥಾನದ ಆಕಾಂಕ್ಷೆ ನೀವು ಇದ್ದೀರೋ ಅಥವಾ ಇಲ್ಲೋ? ನಾ ಅದೀನಿ ಅಥವಾ ಇಲ್ಲ, ಎರಡೂ ಇದೆ. ಹಾಗಿದ್ರೆ ಒಂದು ವೇಳೆ ನಿಮಗೆ ಹೈಕಮಾಂಡ್ ಏನಾದರೂ ಸಚಿವ ಸ್ಥಾನ ನೀಡಿದರೆ ಈಗ ನೀವು ನಿಭಾಯಿಸ್ಲಿಕ್ಕೆ ಸಿದ್ಧರಿದ್ದೀರಾ ಸರ್? 100% ಭಾಳ ಸಮರ್ಥದಿಂದ ನಾನು ಕರ್ನಾಟಕ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋ ತಾಕತ್ತಿದೆ ನನ್ನ ಬಳಿ. ನಾನು ಸದುಪಯೋಗ ಮಾಡ್ಕೋತಾ ಇಲ್ಲ ಅಷ್ಟೇ. ನಾನು ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ ಸಲ ಕರ್ನಾಟಕದಲ್ಲಿ 150 ಸೀಟ್ ಬರ್ತವೆ. ಇದು ಬರೆದು ಕೊಡ್ತೀನಿ. ಯಾರು ಚಾಲೆಂಜ್ ನನ್ನಂಗೆ ತೊಗೋತಿದ್ರೆ ಕರ್ನಾಟಕದ ಯಾವ ಲೀಡರ್ ಇದ್ರೆ ಹೇಳ್ರಿ. ಈಗ ಯತ್ನಾಳ್ ಅವರು ಸಿ ಎಂ ರೇಸ್ನಲ್ಲಿದ್ದರು, ಅಲ್ಲಿನೂ ಕೂಡ ಅವ್ರಿಗೆ ಅಡೆತಡೆ ಆಯಿತು. ಹಾಗಿದ್ರೆ ಯಾರು ಅಡೆತಡೆ ಮಾಡಿದ್ರು, ಜೊತೆಗೆ ಈಗ ಸಚಿವ ಸ್ಥಾನಕ್ಕೂ ಕೂಡ ಅವರೇ ಅಡೆತಡೆ ಮಾಡ್ತಾರೆ ಅನ್ನೋ ಕೂಡ ಮಾಹಿತಿ ಇದೆ ನೋಡ್ರಿ. ಯಾರು ಅಡೆತಡೆ ಮಾಡಿದವ್ರದೇ ರಾಜಕೀಯ ಭವಿಷ್ಯ ಮುಗಿದೈತಿ, ಯಾಕೆ ಅವ್ರ ಬಗ್ಗೆ ಮಾತಾಡೋದು? ಮುಗಿದೋದು ಅದೇ ಪಾಪ, ವಿಶ್ರಾಂತಿ ತಗೊಳ್ಳಿ, ಮರಿಮೊಮ್ಮಕ್ಕ ಆಡ್ಸೋತು ಮನೇಲಿ ಇರಲಿ, ಮತ್ತೆ ನಾನು ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಏನು ಅವಶ್ಯಕತೆ ಇಲ್ಲ. ಈಗೆಲ್ಲ ಎರಡನೇ ಹಂತ ನಾಯಕತ್ವ ಬಂದುಬಿಟ್ಟಿದೆ. ನೀವೆಲ್ಲ ಮಾರ್ಗದರ್ಶಕರಾಗಿ ಒಳ್ಳೆಯ ಸಲಹೆಗಳನ್ನು ಕೊಟ್ಕೊಂಡು ನಿಮ್ಮ ಜೀವನದ ಕೊನೆ ಉಸಿರೋರಿಗೆ ಬೊಮ್ಮಾಯಿಯವ್ರನ್ನ ಇಳಿಸಲಾರ್ದಂಗೆ ಅವ್ರಿಗೂ ಸಹಿತ ಬೆನ್ನಕ್ಕೆ ಸುರಿ ಹಾಕೋ ಕೆಲಸ ಮಾಡಬೇಡ್ರಿ, ತಿಟ್ಟಿ ಬೇಡ. ಈಗ ಯಡಿಯೂರಪ್ಪನವರ ಮಗಗೂ ಕೂಡ ಸಚಿವ ಸ್ಥಾನ ನೀಡಬೇಕು, ಅದು ಕ್ಯಾಬಿನೆಟ್ ದರ್ಜೆ ನೀಡಬೇಕು ಅನ್ನೋ ಕೂಡ ಒಂದು ಮಾಹಿತಿ ಇದೆ ಸರ್. ಅದ್ರ ಬಗ್ಗೆ ಒತ್ತಡ ಕೂಡ ಭಾಳ ಆಗ್ತಾ ಇದೆ ಅನ್ನೋ ಕೂಡ ಮಾಹಿತಿ ಇದೆ ಸರ್. ನಮ್ಮ ಕೇಂದ್ರ ಹೈಕಮಾಂಡ್ ಭಾಳ ಸೂಕ್ಷ್ಮ ಇದೆ, ಅದು ನಿರ್ಣಯ ತಗೋತದೆ. ಅವ್ರಿಗೆ ಗೊತ್ತಿದೆ ಈ ಆನುವಂಶಿಕವನ್ನು ಮುಂದುವರೆಸಬಾರ್ದು ನಾವು. ಈಗ ಅದರಲ್ಲ ಅವ್ರ ಮನೆಗೊಬ್ರು ಎಷ್ಟು ಮಂದಿಗೆ ಎತ್ತು ಕೊಡುಗ್ರಿ? ಒಂದು ಮನೆಗೆ 8 ಮಂದಿ ಎಮ್ ಎಲ್ ಎ ಎಂ ಪಿ ಆಗಬೇಕು, ಮಗ ಇನ್ನೊಬ್ಬ ಮಗ ಮಗಳು ಬೀಗ ಅಳಿಯ ಮೊಮ್ಮಗಳು ಹಿಂಗೆ ಕೊಟ್ಕೋತಿದ್ರೆ ಪಕ್ಷ ಮತ್ತು ಕಾರ್ಯಕರ್ತರು ಏನು ಬರೀ ಹಮಾಲಿ ಮಾಡಬೇಕಾ? ಅವ್ರು ಎಮ್ ಎಲ್ ಎ ಆಗಬಾರ್ದಾ? ಈಗ ನಾನು ನಾ ಒಬ್ಬನೇ ರಾಜಕಾರಣ ಮಾಡ್ತೀನಿ, ಕುಟುಂಬ ಎಲ್ಲಾನು ಮಾಡ್ಲಕ್ಕತ್ರ ಮತ್ತು ಎಲ್ಲ ಒಂದೊಂದು ಮತಕ್ಷೇತ್ರ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆದಾಗ ಅದಾವ. ಅಲ್ಲಿ ಒಂದು 2-3 ಮಂತನಗಳು ಅಣ್ಣ ತಮ್ಮ ಕಾಕ ಮಾಮ ಎಲ್ಲರೂ ನಿಂತಿರ್ತಾರೆ. ಒಬ್ಬ ಬಿಜೆಪಿಯಾಗಿ ನಿಂದಿರ್ತಾನೆ, ಒಬ್ಬ ಕಾಂಗ್ರೆಸ್ನಾಗ ನಿಂದಿರ್ತಾನೆ, ಒಬ್ಬ ಇದು ಜನತಾದಳದಾಗ ನಿಂದಿರ್ತಾನೆ. ಮತ್ತು ಹೇಳ್ತಾರೆ ನಮ್ಮ ಅಣ್ಣ ತಮ್ಮ ಸರಿ ಇಲ್ಲ ಅಂತೇಳಿ. ಅವ ಹೋಗಿ ಯಾವನು ವಿರುದ್ಧ ಇಲೆಕ್ಷನ್ ಮಾಡೋದಿಲ್ಲ, ಇವನು ಅವರದು ಇವ ಮಾಡೋದಿಲ್ಲ, ನಾಟಕ ಕಂಪ್ನಿ ಇಂಥವ್ ನಾಟಕ ಕಂಪ್ನಿ ಇನ್ನು ಮುಂದೆ ನಡೀದಿಲ್ಲ. ಸರ್, ಈಗ ಸೆಂಟ್ರಲ್ ಕೇಂದ್ರದ ಪ್ರಭಾವಿ ಒಬ್ಬ ಸಚಿವರು ಕೂಡ ನಿಮಗೆ ಕಾಲ್ ಮಾಡಿದ್ದಾರೆ, ಜೊತೆಗೆ ಏನು ಅಂತಂದರೆ ನಿಮಗೂ ಕೂಡ ಮಾಹಿತಿ ನೀಡಿದ್ದಾರೆ ಇಲ್ಲ ಸಚಿವ ಸ್ಥಾನ ನಿಮಗೂ ಕೂಡ ಸಿಗುತ್ತೆ ಅಂತೇಳಿ. ಇನ್ನು RSS ಕೂಡ ಪ್ರಮುಖವಾಗಿ ಯತ್ನಾಳ್ ಅವ್ರಿಗೆ ನೀಡಬೇಕು ಅನ್ನೋ ಒತ್ತಡವನ್ನು ಕೂಡ ಹಾಕಿದ್ದಾರೆ ಅಂತೇಳಿ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್? ಇಲ್ಲ, ನನಗೇನೂ ಮಾಹಿತಿ ಇಲ್ಲ ಆ ರೀತಿ. ಯಾರೂ ನಾನು ಕೇಂದ್ರದ ಸಚಿವರು ಯಾರೂ ಮಾತಾಡಿಲ್ಲ, ನಾ ಯಾರ ಕೂಡ ಮಾತಾಡೋಕ್ಕೆ ಹೋಗಿಲ್ಲ, ಮತ್ತು ನಾನು ಯಾರಿಗೂ ಫೋನ್ ಮಾಡಿ ನಾನು ಪರಿಗಣನೆ ಮಾಡಿರ್ತು ನಾ ಯಾರಿಗೂ ಹೇಳಿಲ್ಲ. ಯಾವುದೇ ರೀತಿ ಒತ್ತಡ ನಾ ಇರುವ ಸ್ವಭಾವನೇ ಇಲ್ಲ. ನಾ ಹಿಂದೆ ಕೇಂದ್ರ ಮಂತ್ರಿ ಆಗುವುದು ನನಗೂ ಗೊತ್ತಿರಲಿಲ್ಲ. ನಮ್ಮ ರಾಕೇಶ್ ಸಿಂಗ್ರ ಹತ್ರ DC ಇದ್ರವಾಗ ಅವರು ಒಮ್ಮೆ ಹೇಳಿದ್ರು ನನಗೆ, ನಿಮ್ಗೆ ಅವಕಾಶ ಸಿಗ್ತೈತಿ ಈ ಸಲ ಅಂತ. ಹೆಂಗೆ ಹೇಳ್ತಿರಂದ್ರೆ, ಹಿಂಗೆ ನಿಮ್ಮಂಗೆ ಒಬ್ಬರು ರಿಪೋರ್ಟ್ರು ಅಲ್ಲಿ ಆಜ್ ತಕ್ಕನಾಗ ಒಬ್ಬರು ಅವ್ರ ಫ್ರೆಂಡ್ ಇದ್ದರು, ಅವ್ರು ಹೇಳಿದರು ಏ ತುಮಾರ ಬಿಜಾಪುರ MP ಮಿನಿಸ್ಟರ್ ಮೇ ಶಾಮಿಲ್ ಕರ್ನಾಕ ಸೋಚ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್. ಹಂಗೆ ನನಗೆ ಗೊತ್ತಾಗಿದ್ದು, ಇವತ್ತು ನನಗೇನು ಗೊತ್ತಿಲ್ಲ. ಈವರೆಗೂ ನಿಮ್ಗೆ ಯಾವುದೇ ರೀತಿಯ ಮಾಹಿತಿ ಆಗಲಿ, ಈ ರೀತಿ ಯಾರು ಕಾಲ್ ಕರೆ ಮಾಡೋದಾಗಲಿ ಏನು ಮಾಡಿ? ಏನೂ ಇಲ್ಲ. ಕಾಲ್ ಕರೆ ಮಾಡಿದರೆ ಬೆಂಗಳೂರಿನಾಗ ಇರ್ತಿದ್ದೆ, ಇಲ್ಲಿ ಯಾಕೆ ಈ ನಮ್ಮ ಮಠದ ಭೂಮಿ ಪೂಜಾದಾಗ ಎಲ್ಲಿ ಇರ್ತಿದ್ದೆ, ಇದನ್ನೆಲ್ಲ ಮುಂದೆ ಕೈ ಕಾಲು ಹೋಗ್ತಿದ್ದೆ. ಆದರೆ ಯಾವ ಬಂದಿಲ್ಲ, ಅದಕ್ಕೆ ಆರಾಮಾಗಿ ನಾಳೆ ಸಾಯಂಕಾಲ ನಾವು ಹೋಗ್ತೀನಿ. ಯಾಕಂದ್ರೆ ನಾಡ್ದ ನಮ್ಮ ಕಮಿಟಿ ಮೀಟಿಂಗ್ ಇದೆ, ಹಕ್ಕು ಬಾಧ್ಯತಾ ಸಮಿತಿ ಅಧ್ಯಕ್ಷನಾಗಿರೋದ್ರಿಂದ ಪ್ರತಿ ಬುಧವಾರ ಮೀಟಿಂಗ್ ಇರ್ತದೆ, ಅದಕ್ಕೆ ಹೋಗ್ತದೆ. ಹಾಗಿದ್ರೆ ಜಿಲ್ಲೆಗೆ ಈ ಬಾರಿ ಕೂಡ ಮತ್ತೆ ಅನ್ಯಾಯ ಆಗುತ್ತಾ ಸರ್? ಆಗಿದ್ರೆ ಆಗೋದಿಲ್ಲ, 100% ವಿಶ್ವಾಸ. ಯಾವುದೇ ಪರಿಸ್ಥಿತಿಯಲ್ಲಿ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗೋದಿಲ್ಲ. ಸಾಕೇನು, ಬಿಜಾಪುರ ಜಿಲ್ಲೆಗೆ ಅನ್ಯಾಯ ರಗಡಾಗಿದೆ, ಇನ್ನು ಆ ಅನ್ಯಾಯ ಆಗೋದಿಲ್ಲ ಅಂತ ವಿಶ್ವಾಸ. ಸರ್, ಈಶ್ವರಪ್ಪ ಅವರು ನಿಮ್ಮದು ಕೂಡ ಸುದೀರ್ಘವಾದಂಥ ಒಂದು ಚರ್ಚೆ ಆಯಿತು ನಿನ್ನೆ ವಿಜಯಪುರ ರೈಲ್ವೆ ನಿಲ್ದಾಣದಿಂದ ಬಾಗಲಕೋಟೆವರೆಗೂ ಅಂತೇಳಿ, ಏನೆಲ್ಲ ಚರ್ಚೆ ಆಯಿತು ಸರ್ ಪ್ರಮುಖವಾಗಿ? ಅದೇನು ಹೇಳಿದಲ್ರೆ, ಈಗ ಪಕ್ಷ ಬೆಳಿಬೇಕು, ಪಕ್ಷ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಭಾಳ ಕೆಲವೊಂದು ಭ್ರಷ್ಟಾಚಾರ ಕಳಂಕರ ಕುಟುಂಬದ ಒಂದು ಹಸ್ತಕ್ಷೇಪದಿಂದ ಕರ್ನಾಟಕದ ಜನತೆಯಲ್ಲಿ ಇವತ್ತು ನೋಡಿ ಅನೇಕ ಸಮುದಾಯಗಳು ಭಾಳ ಇದು ನಿರಾಶೆ ಆಗಿವೆ ಬಿಜೆಪಿಯಿಂದ. ಮೊದಲೇದು ಮರಾಠ ಸಮಾಜ,
ಅವರಿಗೆ ನೀವು ಪ್ರಾಧಿಕಾರ ಮಾಡಿ ಅವ್ರಿಗೆ ಪ್ರತ್ಯೇಕ ಇದು ಕೊಡ್ತೀನಿ ಅಂದಿದ್ರು. ನೀವು ಕೊಡಲಿಲ್ಲ. ನಿಮ್ಗೆ ಓಟ್ ಹಾಕ್ಲಾರ್ದವ್ರಿಗೆ ಅಲ್ಪಸಂಖ್ಯಾತರು ಹೇಳಿ 1500 ಕೋಟಿ ರೂಪಾಯಿ ಕೊಟ್ಟರು. ಅವ್ರಿಗೆ 700 ಕೋಟಿ ರೂಪಾಯಿ ಬರೀ ಚರ್ಚ್ಗಳು ರಿಪೇರಿಗೆ ಎತ್ಕೊಟ್ರು. ಮರಾಠ ಸಮಾಜ ಸಂಪ್ರದಾಯ ಬಿ ಜೆ ಪಿ ಮತದಾರರು ಇವತ್ತು ಲಿಂಗಾಯತರು ಪಂಚಮಸಾಲಿ ಸಮುದಾಯಕ್ಕೆ ಈ ವರ್ಗ ಕೊಡಲಿಲ್ಲ, ಆದಿ ಬಣಿಜರ ಕೊಡಲಿಲ್ಲ, ಕೂಡು ಒಕ್ಕಲಿಗರು ಕೊಡಲಿಲ್ಲ. ಲಿಂಗಾಯತರಲ್ಲಿ ಸಾಕಷ್ಟು ಭೇದ ಆಯಿತು. ಬ್ರಾಹ್ಮಣರ ಜೊತೆಗೂ ಇವತ್ತು ಸರಿಯಾಗಿ ಏನು ನಿಗಮ ಮಂಡಳಿ ಮಾಡಿದ್ರಿ, ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವ್ರು ಕೆಲವೊಂದು ನಿಗಮ ಮಾಡಿದ್ರಿ. ಇಂಥ ಎಲ್ಲ ಸಮುದಾಯಗಳು ಇವತ್ತು ಮರಾಠ ಸಮಾಜಕ್ಕೂ ಒಂದು ಮಂತ್ರಿ ಕೊಡಬೇಕಲ್ಲ. ಹಿಂದೆ ಯಡಿಯೂರಪ್ಪನವ್ರು ದೊಡ್ಡ ತಪ್ಪು ಮಾಡಿದ್ರು, ಅವಾಗ ಮರಾಠ ಸಮಾಜಕ್ಕೆ ಅವ ಯಾರೋ ಮಮತಾಜ್ ಅಲಿ ಖಾನ್ ಮಾಡಿದ್ರು, ಅವನಿಂದ ಏನು ಲಾಭ ಆಯ್ತಾ? ಮತ್ತು ಬಿ ಜೆ ಪಿಗೆ ಬೈದೆ ಹೋದವ. ನಿಮ್ಮ ಈಗ ಶ್ರೀಮಂತ ಪಾಟೀಲ್ ಮರಾಠ ಸಮಾಜದವ್ರದಾರ, ಅವ್ರು ತೆಗೆದ್ರೆ ಮತ್ತೊಬ್ಬರು ಅನಿಲ್ ಮೆಣಕೆ ಬೆಳಂಗ ನೋಡಿರಿ. ಮರಾಠ ಸಮಾಜ ಆಗಲಿ, ಲಿಂಗಾಯತರು ಏನು ಉಪಜಾತಿ ಅದಾವು, ದಲಿತರಾಗಲಿ, ಹ್ಯಾಂಗೆ ಮೊನ್ನೆ ಮೋದಿಯವರು ಎಲ್ಲ ಸಮಾಜದವ್ರು ಕೊಟ್ಟರು, ಹಂಗೆ ಕರ್ನಾಟಕದಲ್ಲಿ ಕೊಟ್ಟರೇ ಮುಂದೆ ಭವಿಷ್ಯ ಇರ್ತದೆ ಚರ್ಚೆ ಮಾಡಿದ್ದೀವಿ. ಈಶ್ವರಪ್ಪ ಒಬ್ಬ ಹಿರಿಯ ನಾಯಕರು, ಗುರು ಯಡಿಯೂರಪ್ಪ ಏನು ನಮ್ಮ ಆನಂದ್ ಕುಮಾರು ಈಶ್ವರಪ್ಪನೂ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ರು, ಅವಾಗ ನಾವೆಲ್ಲ ಕಾರ್ಯಕರ್ತರು ಇದ್ದೀವಿ. ಮತ್ತು ಅವ್ರಿಗೂ ನಿರ್ಲಕ್ಷ್ಯ ಆಗಬಾರ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಳ್ಳೆಯ ಶಿಕ್ಷಣ ಮಂತ್ರಿ ಕೆಲಸ ಮಾಡ್ಯಾರ, ಅವರು ಸ್ವಂತ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಕಲಿಸಿದಂಥವ್ರು. ಇಂಥವ್ರನ್ನೆಲ್ಲ ನೀವು ಸಚಿವ ಸಂಪುಟದಿಂದ ದೂರಿಟ್ಟು ಸಾಧಿಸೋದೇನೈತಿ? ಭ್ರಷ್ಟರಿಗೆ ಹೊಗಳಭಟ್ರಿಗೆ ಇಟ್ಕೊಂಡ್ರೆ ಮುಂದೆ 2023 ಕಷ್ಟ ಆಗ್ತೈತೆ ಅನ್ನೋದು ಮಾತಾಡಿದ್ದೀವಿ. ಈಗ ಈಶ್ವರಪ್ಪ ಅವರು ಕೂಡ ನಿನ್ನೆ ಬಂದಾಗ ವಿಜಯಪುರಕ್ಕೆ ಹೇಳಿದರು, ಇಲ್ಲ ಯತ್ನಾಳವ್ರನ್ನ ನಾನು ಭಾಳ ಮೆಚ್ತೀನಿ, ಅವ್ರು ನನಗೆ ಭಾಳ ಆತ್ಮೀಯರು, ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ನಾನು ತುಂಬ ಮೆಚ್ತೀನಿ, ಆದರೆ ಅವ್ರೊಂದು ಸ್ವಲ್ಪ ಮಾತಾಡೋದ್ರಿಂದ ಅವರು ತಮ್ಮ ಈ ಒಂದು ಏನು ಸ್ಥಾನಮಾನಗಳನ್ನ ಕಳ್ಕೊಳ್ತಾ ಇದ್ದಾರೆ, ಅವ್ರಿಗೆ ಕಿವಿಮಾತು ಕೂಡ ಹೇಳ್ತೀನಿ ಅಂತ ಹೇಳಿದರು ಸರ್, ಅದ್ರ ಬಗ್ಗೆ ಏನಾದರೂ ಹೇಳಿದ್ರು? ಇಲ್ಲ ಹೇಳಿದ್ರೆ ಅದನ್ನೆಲ್ಲ ಮಾತಾಡಿದೀವಿ. ನೋಡಪ್ಪ ನಿನ್ನ ಹಠ ಸಾಧಿಸಿದೀಯಾ, ನೀ ಏನು ಬೇಡ್ಕೊಂಡಿದ್ದೆ ಅದು ಆಗಿಬಿಟ್ಟಿದೆ, ಏನು ಮೇಲೆ ನಾವೆಲ್ಲ ಕೂಡಿ ಪಕ್ಷ ಕಟ್ಟೋಣ. ಅವ್ರಿಗೆ ಹಿರಿಯರಾಗಿ ಸಲಹೆ ಕೊಟ್ಟರೆ ಅದನ್ನು ಒಳ್ಳೆಯದು ಸಲಹೆಯನ್ನು ನಾವು ಸ್ವೀಕಾರ ಮಾಡಬೇಕು. ನಾವು ಅಟೇ ಅವ್ರಿಗಿಂತ ಮೊದಲು ನಮ್ಮ ಮಂತ್ರಿ ಆಗಿರ್ಬೋದು ಏನೋ ಆಗಿರ್ಬೋದು, ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಈಶ್ವರಪ್ಪ. ಮತ್ತು ಯಾವಾಗಲೂ ಈಶ್ವರಪ್ಪ ನನ್ನ ಬಗ್ಗೆ ಒಳ್ಳೆಯದನ್ನು ಬಯಸ್ಯಾರ. ಅವರು ಬೈದಿರ್ಬೋದು, ಆದರೆ ಆ ಬೈದಿದ್ರ ಹಿಂದೆ ಅವ್ರದ್ದೊಂದು ಏನದ ಒಳ್ಳೆತನ ಇದೆ. ಬೈದು ಯತ್ನಾಗಿ ಬೈದು ಅಂದ್ರೆ ನಮ್ಮವ ಅವ ಸುಧಾರಣೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ ಅಂತ ಅವ್ರ ಬಳಿ ಇನ್ನೂ ಕಲ್ಪನೆ ಇದೆ. ಅದು ನಿನ್ನೆ ರೈಲ್ವೆದಲ್ಲಿ ಹೇಳಿದ್ರು, ನಿಮ್ಮಂಥವ್ರೆ ಏನಾರು ಕರ್ನಾಟಕ ಮುಖ್ಯಮಂತ್ರಿ ಆದರೆ ಬಿ ಜೆ ಪಿಗೆ ಮುಂದಿನ ದಿವಸದಲ್ಲಿ ಜನ ಇವತ್ತು ನಮ್ಮ ಎತ್ತಿ ಹಿಡಿತಾರಂತ ಹೇಳಿದ್ರು. ಅದನ್ನು ಹೇಳಿದ್ರು. ಸರಿ, ಈಗ ಕೊನೆಯದಾಗಿ ಈಗ ಏನು ಬೊಮ್ಮಾಯಿ ಇದ್ದಾರೆ, ಬೊಮ್ಮಾಯಿಯವರು ಕೂಡ ಈ ರೀತಿ ಅವರು ಯಡಿಯೂರಪ್ಪನವ್ರ ಮಾತು ಕೇಳಿಲ್ಲ ಅಂತಂದರೆ ಅವ್ರನ್ನೂ ಕೂಡ ಕೆಳಗಿಳಿಸ್ತೀನಿ ಅನ್ನೋ ಕೂಡ ಒಂದು ಒತ್ತಡವನ್ನು ಹಾಕಿದ್ದಾರೆ ಹೈಕಮಾಂಡ್ಗೆ. ಅದರ ಜೊತೆ ಅದೇ ಕಾರಣಕ್ಕಾಗಿ ಏನಂದರೆ ದೇವೇಗೌಡರು ಕೂಡ ಹೋಗಿ ಈಗ ಬೊಮ್ಮಾಯಿಯವರು ಕೂಡ ಭೇಟಿಯಾಗಿದ್ದಾರೆ ಅನ್ನೋ ಕೂಡ ಮಾಹಿತಿ ಇದೆ ಸರ್, ಇದ್ರ ಬಗ್ಗೆ ಏನಾದರೂ ಮಾಹಿತಿ? ನೋಡ್ರಿ, ಈಗ ಯಡಿಯೂರಪ್ಪನವರು ಗೌರವಯುತವಾಗಿ ನಿರ್ಗಮನ ಆಗಿದೆ. ಹೈಕಮಾಂಡ್ ಭಾಳ ಗೌರವ ಕೊಟ್ಟು ಅವರ ನಿರ್ಗಮನಕ್ಕಾಗಿ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಹಾಗೂ ನಮ್ಮ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಟ್ವೀಟ್ ಮಾಡಿ ಅವ್ರಿಗೆ ಶುಭಾಶಯನ ಶುಭ ಸಂದೇಶ ಕಳಿಸಿದ್ದಾರೆ. ನೀವೆಲ್ಲ ಸಾಕಷ್ಟು ದುಡ್ದೀರಿ, ಸೈಕಲ್ ಮ್ಯಾ ತುಳಿದು ಪಕ್ಷ ಕಟ್ಟೀರಿ, ಇವತ್ತು ನೀವು ಸ್ವಂತ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡುವಂಥ ಶಕ್ತಿ ಬಿ ಜೆ ಪಿದಿಂದ ಬಿ ಜೆ ಪಿ ಋಣ ಭಾಳಿದೆ. ಅದಕ್ಕೆ ನಿಮ್ಮ ನಿವೃತ್ತಿ ಜೀವನ ಒಳ್ಳೆಯದಾಗಲಿ ಅಂತ ಸಂದೇಶ ಏನಿದೆ ಸ್ಪಷ್ಟವಾಗಿ ಸಂಕೇತ ಕೊಟ್ಟಿದ್ದಾರೆ. ಇವತ್ತು ಬೊಮ್ಮಾಯಿಯವರ ಆಯ್ಕೆ ಯಡಿಯೂರಪ್ಪನವ್ರದ್ದು, ಯಡಿಯೂರಪ್ಪನವ್ರು ಭಾಳ ಹಠ ಹಿಡಿದಿಂದ ಮಾಡ್ಯಾರ. ಮತ್ತು ಬೊಮ್ಮಾಯಿಯವ್ರಿಗೂ ಬೆಂಬಲ ಕೊಡಲಿಲ್ಲ ಅಂದರೆ ಇವ್ರು ಯಾರನ್ನೂ ಸಹಿಸುವುದಿಲ್ಲ. ಇವ್ರು ತನ್ನ ಮಗನ್ನೇ ಮುಂದೆ ಉತ್ತರಾಧಿಕಾರಿ ಮಾಡೋದ್ರ ಸಲುವಾಗಿ ಬೊಮ್ಮಾಯಿಯವ್ರನ್ನ ಟೆಂಪರರಿ ಅರೇಂಜ್ಮೆಂಟ್ ಮಾಡ್ಯಾರ ಅನ್ನೋದು ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಯಡಿಯೂರಪ್ಪನವ್ರಿಗೆ ನಾನು ಸಣ್ಣವಿದ್ರೂ ಸಲಹೆ ಕೊಡ್ತೀನಿ, ದಯವಿಟ್ಟು ನಿವೃತ್ತಿ ಜೀವನದಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗೋದನ್ನು ಬಯಸಿ. ಇಲ್ಲಾಂದ್ರೆ ಏನಾಗ್ತದೆ, ದೇವೇಗೌಡರು ನೀನು ಹೇಳ್ಯಾರ ಬೊಮ್ಮಾಯಿ ಸರ್ಕಾರಕ್ಕೆ ಏನಾದರೂ ತೊಂದರೆ ಆದರೆ ನಾವು ಬೆಂಬಲ ಕೊಡ್ತೀವಿ. ಎಲ್ಲರ ಯಡಿಯೂರಪ್ಪನವ್ರು ಕೂಡ ಒಂದು 10-20 ಮಂದಿ ಹೋಗ್ತೀನಂದರೆ ಜೆ ಡಿ ಎಸ್ ಬೆಂಬಲ ಇದೆ, ಇದು ಕೇಂದ್ರದ ಸೂಚನೆ ಮೇರೆಗೆ ನನಗನ್ನಿಸ್ತದೆ ಬೊಮ್ಮಾಯಿಯವರು ದೇವೇಗೌಡರು ಭೇಟಿಯಾಗ್ಯಾರೆ. ಇದ್ರ ಹಿಂದೆ ಯಡಿಯೂರಪ್ಪನವರು ಏನಾದರೂ ಬೊಮ್ಮಾಯಿಯವ್ರನ್ನ ಅಸ್ಥಿರ ಮಾಡ್ತೀನಂದರೆ ದೇವೇಗೌಡರು ಕುಮಾರಸ್ವಾಮಿ ಈ ಸರ್ಕಾರಕ್ಕೆ ಬೇಷರತ್ ಬೆಂಬಲ ಕೊಡ್ತಾರಂತ ಸಂದೇಶವನ್ನು ನಿನ್ನೆ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಯತ್ನಾಳ್ ಅವರ ಮಾತು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.